ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೋಗ್ರಾಮ್ ಟೂ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮ್ ಟೂಲ್ಲಿ ಎವ್ಯಾಲ್ಯೂಯೇಷನ್ ಆಫ್ ಡಬಲ್ ಇಂಟಿಗ್ರಲ್ ವಿತ್ ಕಾನ್ಸ್ಟೆಂಟ್ ಆ್ಯಂಡ್ ವೇರಿಯಬಲ್ ಲಿಮಿಟ್ಸ್. ಸೊ ಇದು ನಿಮ್ಮ ಸೆಕೆಂಡ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಪ್ರೋಗ್ರಾಮ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸಪೋಸು ಡೈರೆಕ್ಟಾಗಿ ಇಂಟಿಗ್ರೇಷನ್ಸ್ ಎಲ್ಲ ನಿಮ್ಮ ಥಿಯರಿ ಕ್ಲಾಸಸ್ ಎಲ್ಲ ಆಗಿರೋದ್ರಿಂದ ನಾನು ಜಸ್ಟ್ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ, ನೆಕ್ಸ್ಟ್ ಅದರ ಪ್ರೋಗ್ರಾಮ್ ಪಾರ್ಟ್ ಹೇಗೆ ಬರೀಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾನೆ. ಸೊ ಫಸ್ಟ್ ಕ್ವಶನ್ ಏನಾಗಿದೆ, ಎವಾಲ್ಯೇಟ್ ಡಬಲ್ ಇಂಟಿಗ್ರೇಷನ್ ಓವರ್ 0 to 2 ಆ್ಯಂಡ್ 0 to 1 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಝೆಡ್ ಇಂಟು ಡಿ ಎಕ್ಸ್ ಅಂತಿದೆ. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಇಟ್ ಆಸ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 0 to 1 ಆ್ಯಂಡ್ 0 to 2 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಂಟು ಡಿ ವೈ. ಸೊ ಫಸ್ಟ್ ವೇರಿಯಬಲ್ ಕಾನ್ಸ್ಟೆಂಟ್ ಲಿಮಿಟ್ಸ್ ಆಗಿರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ ಮಾಡ್ಬೋದು ಫಸ್ಟು, ಅಥವಾ ವಿತ್ ರೆಸ್ಪೆಕ್ಟ್ ಟು ವೈ ಆರ ಇಂಟಿಗ್ರೇಟ್ ಮಾಡ್ಬೋದು. ಸೊ ಫಸ್ಟ್ ನಾನು ವಿತ್ ರೆಸ್ಪೆಕ್ಟ್ ಟು ವೈನ ಇಂಟಿಗ್ರೇಟ್ ಮಾಡ್ತೇನೆ. ಸೊ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ, ಸೊ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ವೈ ಕ್ಯೂಬ್ ಪ್ಲಸ್ ತ್ರೀ ವೈ ಕ್ಯೂಬ್ ಡಿವೈಡೆಡ್ ಬೈ ತ್ರೀ ಬರುತ್ತೆ, ವಿತ್ ಲಿಮಿಟ್ಸ್ ಲೋಯರ್ ಲಿಮಿಟ್ ಟು ಆ್ಯಂಡ್ ಅಪ್ಪರ್ ಲಿಮಿಟ್ ಟು ಬರುತ್ತೆ. ಅಗೇನ್ ಅದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಬಿಫೋರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಸ್ಟ್ ವಿ ಅಪ್ಲೈ ದಿ ಲಿಮಿಟ್. ಲಿಮಿಟ್ ಅಪ್ಲೈ ಮಾಡಿದ್ರೆ ಇಂಟಿಗ್ರಲ್ ಓವರ್ 1 to x² ಪ್ಲಸ್ 8/3 ಇಂಟು ಡಿ ಎಕ್ಸ್ ಬರುತ್ತೆ. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ 2 into x³/3 ಪ್ಲಸ್ 8x/3 ಬರುತ್ತೆ. ಸೊ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10/3 ಬರುತ್ತೆ ಆನ್ಸರ್. ದಿಸ್ ಇಸ್ ಹೌ ವಿ ಗೋಯಿಂಗ್ ಟು ಸಾಲ್ವ್ ದಿ ಡಬಲ್ ಇಂಟಿಗ್ರೇಷನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಇದ್ದಾಗ ಲಿಮಿಟಲ್ಲಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಥರ್ಡ್ ಪ್ರಾಬ್ಲಮ್ ಇನ್ ದಿ ಸೆಕೆಂಡ್ ಪ್ರೋಗ್ರಾಮ್. ಸೊ ಎವಾಲ್ಯೂಯೇಟ್ ಡಬಲ್ ಇಂಟಿಗ್ರೇಷನ್ ಓವರ್ ಎ ರೀಜನ್ ಆರ್ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ ವೇರ್ ಆರ್ ಈಸ್ ದಿ ರೀಜನ್ ಬೌಂಡೆಡ್ ಬೈ ದಿ ಕರ್ವ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಇನ್ ದಿ ಫಸ್ಟ್ ಕೋಆರ್ಡಿನೇಟ್ ಆಫ್ ಎಕ್ಸ್ ವೈ ಪ್ಲೇನ್. ಫಸ್ಟ್ ಕೋಆರ್ಡಿನೇಟಲ್ಲಿ ನಾವು ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾನು ಇಲ್ಲಿ ಆಲ್ರೆಡಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತು ಕರ್ವ್ನ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ನಾನೀಗ ಲಿಮಿಟ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ, ಯಾಕಂದರೆ ರೀಜನ್ ಆರ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ನಾನು ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾನೀಗ ಕರ್ವ್ನ ಡ್ರಾ ಮಾಡ್ಕೋಬೇಕು. ಸೊ ಆಗಿದ್ದ ಕರ್ವ್ ಡ್ರಾ ಆಗಿದೆ. ಸೊ ಡ್ರಾ ಆಗಿರೋದ್ರಿಂದ ಫಸ್ಟ್ ವೈ ಲಿಮಿಟ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ ಅಬ್ಸರ್ವ್ ಮಾಡಿ. ಸೊ ವೈ ಅನ್ನೋದು ದಿ ಕರ್ವ್ ವೈ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಇಂದ ವೈ ಇಸ್ ಈಕ್ವಲ್ ಎಕ್ಸ್ ಅನ್ನೋ ಕರ್ವ್ಗೆ ಮೂವ್ ಆಗ್ತಿದೆ. ಸೊ ವೈ ಆಕ್ಸಿಸ್ ಅಲ್ಲಿ ನೀವು ಮೂಡೋದಾಗ ಸೊ ಹಾಗಾಗಿ ಕರ್ವ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ, ವೈ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಟು ವೈ ಇಸ್ ಈಕ್ವಲ್ ಎಕ್ಸ್ಗೆ ಮೂವ್ ಆಗ್ತಿದೆ. ಹಾಗಾದ್ರೆ ಎಕ್ಸ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ, ಓಕೆ ಎಕ್ಸ್ ವೇರಿ ಆಗ್ತಿದೆ ಅನ್ನೋದಕ್ಕಿಂತ ಮುಂಚೆ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆ ಅಲ್ವಾ, ಸೊ ಇದರ ಪಾಯಿಂಟ್ನ ನಾನು ಈಕ್ವೇಶನ್ ಸಾಲ್ವ್ ಮಾಡ್ಕೋತೀನಿ. ಸೊ ಸಾಲ್ವ್ ಮಾಡಿದಾಗ ನನಗೆ 1, 1 ಬರುತ್ತೆ, ಯಾಕಂದ್ರೆ ಎಕ್ಸ್ ವೇರಿ ಎಲ್ಲಿಗೆ ವೇರಿ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಆ ಎಕ್ಸ್ ವೇರಿ ಆಗಿದೆ ಎಲ್ಲಿಗೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನನಗೆ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬೇಕು. ಸೊ ಹಾಗಾಗಿ ಅದನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ 1, 1 ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ, ಆರಿಜಿನಿಂದ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅವ್ರಿಗೂ ಮೂವ್ ಆಗ್ತಿದೆ. ಅಂದರೆ ಯಾರು ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ, ಸೊ ಕ್ಲಿಯರ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 to ಎಕ್ಸ್ ಇಸ್ ಈಕ್ವಲ್ ಟು 1 ವೇರಿ ಆಗ್ತಿದೆ. ಸೊ ಇದಿಷ್ಟು ನಾವು ಲಿಮಿಟ್ ಫೈಂಡ್ ಔಟ್ ಮಾಡೋದಕ್ಕೆ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಇಂಟಿಗ್ರೇಷನ್ ಮಾಡಿಕೊಂಡ್ರೆ ಸೊ ಕ್ಲಿಯರ್ಲಿ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಓವರ್ 0 to 1 ಇಂಟಿಗ್ರೇಷನ್ ಓವರ್ ವೈ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ವೈ ಲಿಮಿಟ್ಟು, ಅದು ಲಾಸ್ಟ್ ಇದೆ ಎಕ್ಸ್ ಲಿಮಿಟ್ಟು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಇಂಟು ಡಿ ವೈ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇದನ್ನು ನೀವು ಎವಾಲ್ಯೇಟ್ ಮಾಡ್ಬೋದು ಮುಂದಕ್ಕೆ. ಸೊ ಲಿಮಿಟ್ ಫೈಂಡ್ ಔಟ್ ಮಾಡೋದು ಮಾತ್ರ ಮಾಡ್ತೀನಿ ನಾನು. ಇಲ್ಲಿಂದ ಮುಂದಕ್ಕೆ ಎವಾಲ್ಯೇಟ್ ನೀವು ಕ್ಲಾಸಲ್ಲಿ ಆಗಿರೋದ್ರಿಂದ ಅಲ್ಲಿಂದ ಮುಂದಕ್ಕೆ ಮಾಡ್ಕೊಳ್ಳಿ. ಫಸ್ಟ್ ಪ್ರೋಗ್ರಾಮ್ ಇಂಟಿಗ್ರೇಟ್ ಮಾಡಿರೋದ್ರಿಂದ ಇದನ್ನು ನಾನು ನಿಮಗೆ ಸಾಲ್ವ್ ಮಾಡೋಕ್ಕೆ ಬಿಡ್ತೀನಿ. ಸೊ ಆನ್ಸರ್ ಏನು ಬರುತ್ತೆ ಅಂದರೆ 3/56 ಬರುತ್ತೆ. ನೆಕ್ಸ್ಟ್ ಎವಾಲ್ಯೇಟ್ ಡಬಲ್ ಇಂಟಿಗ್ರೇಷನ್ ಓವರ್ ಆರ್ ಇ ಟು ದಿ ಪವರ್ -x² ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಆರ್ ವೇರ್ ಆರ್ ಇಸ್ ದಿ ಇಂಟೀರಿಯರ್ ಆಫ್ ದಿ ಸರ್ಕಲ್ x² ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಅಂತಿದೆ. ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಸೊ ಇಂಟಿಗ್ರ್ಯಾಂಟ್ ಕೊಟ್ಟಿದ್ದಾರೆ. ಫಸ್ಟ್ ಈ ರೀಜನ್ ಫೈಂಡ್ ಔಟ್ ಮಾಡಬೇಕಿಂತ ಮುಂಚೆ ಲಿಮಿಟ್ನ ಫೈಂಡ್ ಔಟ್ ಮಾಡ್ಕೊಳುವ. ಸೊ ಕ್ಲಿಯರ್ಲಿ ಇದು ಸರ್ಕಲ್ ಆಗಿರೋದ್ರಿಂದ ನಾನು ಅದನ್ನು ಪೋಲಾ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಡ್ರೆ ನನಗೆ ಬೇಗ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗೆ ಈ ಕೊಟ್ಟಿರೋ ಕ್ವಶನ್ ನಾನು ಪೋಲಾ ಫಾರ್ಮ್ ಕನ್ವರ್ಟ್ ಮಾಡ್ಕೋತೇನೆ. ಸೊ ಪೋಲಾ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಅಂದರೆ ಆರ್ ಅಂಡ್ ಟಿಟಾಗೆ ಕನ್ವರ್ಟ್ ಮಾಡ್ಕೋಬೇಕು. ಆರ್ ಅಂದ್ರೆ ರೇಡಿಯಸ್. ಸೊ ಕ್ಲಿಯರ್ಲಿ ಆರ್ ಅಂದರೆ ಎಲ್ಲಿಗಿಂತ ಬೇರೆ ಆಗ್ತಿದೆ ಅಬ್ಸರ್ವ್ ಮಾಡಿ.
ಫಾರ್ ಅನ್ನೋದು ಸೆಂಟರ್ ಆಫ್ ದಿ ಸರ್ಕಲ್ ಝೀರೋ ಇನ್ ದ ಸರ್ಕಂಫರೆನ್ಸ್ ಅಂದರೆ ರೇಡಿಯಸ್ ಝೀರೋ ಟು ಎ ವೇರಿ ಆಗ್ತಿದೆ. ಸೊ ಕ್ಲಿಯರ್ಲಿ ಆರ್ ವೇರಿಸ್ ಫ್ರಮ್ ಝೀರೋ ಟು ಎ. ಆಗ ಟಿಟಾ ವೇರಿ ಎಲ್ಲಿಂದ ಎಲ್ಲಿಗೆ ಆಗ್ತಿದೆ? ಸೊ ಟಿಟಾ ವೇರಿಸ್ ಝೀರೋ ಟು 180 ಡಿಗ್ರಿ. ಸೊ ಹಾಗಾಗಿ ಸೊ ಕ್ಲಿಯರ್ಲಿ 180 ಡಿಗ್ರಿ ಅಂದರೆ 2π. ಸೊ ಟಿಟಾ ವೇರಿ ಫ್ರಮ್ ಝೀರೋ ಟು 2π ಆ್ಯಂಡ್ ಆರ್ ವೇರಿ ಫ್ರಮ್ ಆರ್ ಝೀರೋ ಟು ಎ. ಸೊ ಅಗೇನ್ ಪೋಲಾ ಫಾರ್ಮಲ್ಲಿ ಎಕ್ಸ್ ಅಂತಂದರೆ ಆರ್ ಕಾಸ್ ಟಿಟಾ ಆ್ಯಂಡ್ ವೈ ಅಂದರೆ ಆರ್ ಸೈನ್ ಟಿಟಾ. ಅದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಓಕೆನಾ? ಸೊ ಇದನ್ನು ಕೂಡ ನಾನು ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ. ಸೊ ಥಿಯರಿ ಆಗಿರೋದ್ರಿಂದ ಲಿಮಿಟ್ ಫೈಂಡ್ ಔಟ್ ಮಾಡೋದೇ ಸ್ವಲ್ಪ ಕಷ್ಟ. ಸೊ ಆಗ ಲಿಮಿಟ್ ಫೈಂಡ್ ಔಟ್ ಮಾಡಿದ್ದೀನಿ, ಇದನ್ನ ಮುಂದಕ್ಕೆ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೋಗ್ರಾಮ್ ಪಾರ್ಟಿಗೆ ಬರುವ. ಸೊ ಪ್ರೋಗ್ರಾಮ್ ಪಾರ್ಟ್ ಮ್ಯಾಕ್ಸಿಮದಲ್ಲಿ ಫೈಂಡ್ ಔಟ್ ಮಾಡ ಬರೀತಿರೋದ್ರಿಂದ ಫಸ್ಟ್ ಕಮ್ಯಾಂಡ್ ಏನಾಗಿರುತ್ತೆ ಯೂಶುವಲ್ ಆಗಿ ಕಿಲ್ ಆಲ್ ಆಗಿರುತ್ತೆ. ಸೊ ಕಿಲ್ ಆಲ್ ನ ಕೆಲಸ ಏನು, ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಯಾವ್ದಾರ ವ್ಯಾಲ್ಯೂ ರನ್ ಆಗಿದ್ರೆ ಅಥವಾ ಸ್ಟೋರ್ ಆಗಿದ್ರೆ ಅದಷ್ಟು ಕೂಡ ಕ್ಲಿಯರ್ ಆಗುತ್ತೆ. ಸೊ ಡಾಲರ್ ಇಂದ ಎಂಡ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ವ್ಯಾಲ್ಯೂ ಡಿಸ್ಪ್ಲೇ ಆಗಲ್ಲ. ಸೆಮಿಕೋಲಿಂದ ಎಂಡ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಕೂಡ ಆಗುತ್ತೆ. ಬಟ್ ಮ್ಯಾಕ್ಸಿಮದಲ್ಲಿ ಈಚ್ ಲೈನ್ ಶುಡ್ ಬಿ ಟರ್ಮಿನೇಟೆಡ್ ಬೈ ಡಾಲರ್ ಆರ್ ಸೆಮಿಕೋಲನ್, ಎರಡಲ್ಲಿ ಅದರ ಒಂದು ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ಎರಡು ಬರುತ್ತೆ. ಸೊ ಫಸ್ಟ್ ಈ ಕಿಲ್ ಆಲ್ ಕೊಟ್ಟೆ. ನೆಕ್ಸ್ಟ್ ಇಂಟಿಗ್ರ್ಯಾಂಟ್ ಏನಿರುತ್ತೋ ಅದನ್ನ ಇ ಎಕ್ಸ್ ಪಿ ಅಂದ್ರೆ ಎಕ್ಸ್ಪ್ರೆಷನ್ ಅಂತಲ್ಲಿ ತಗೊಂಡು ಇ ಎಕ್ಸ್ ಪಿ ಅನ್ನೋ ವೇರಿಯಬಲ್ ಗೆ ನಾನು ಅದನ್ನ ಇ ಎಕ್ಸ್ ಪಿ ಅನ್ನೋ ಕಮ್ಯಾಂಡ್ ಅಲ್ಲ, ಜಸ್ಟ್ ಅನ್ ವೇರಿಯಬಲ್ ಅಂದ್ರೆ ಇ ಎಕ್ಸ್ ಪಿ ಗೆ ಅಸೈನ್ ಮಾಡ್ತಾ ಇದ್ದೀನಿ. ಅಸೈನ್ ಮಾಡಬೇಕು ಯಾವುದೇ ಒಂದು ವೇರಿಯಬಲ್ ಗೆ ಒಂದು ಫಂಕ್ಷನ್ ಅಥವಾ ಒಂದು ನಂಬರ್ ನ ಅಸೈನ್ ಮಾಡಬೇಕು ಅಂತಂದ್ರೆ ಕೋಲನ್ ಯೂಸ್ ಮಾಡಬೇಕು. ಸೊ ಇ ಎಕ್ಸ್ ಪಿ ಕೋಲನ್ ಇಂಟಿಗ್ರ್ಯಾಂಟ್ ಏನಿತ್ತು ಅದನ್ನ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಈ ಎಕ್ಸ್ಪ್ರೆಷನ್ ಗೆ ಅಥವಾ ಇ ಎಕ್ಸ್ ಪಿ ಅನ್ನೋ ವೇರಿಯಬಲ್ ಗೆ ನೀವು ಪ್ರತಿ ಒಂದು ಕ್ವಶನ್ಗೂ ಕೂಡ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಫಸ್ಟ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡ್ತೀನಿ, ಇಂಟಿಗ್ರೇಟ್ ಮಾಡ್ತಿದ್ದೀನಿ. ಸೊ ಇಂಟಿಗ್ರೇಟ್ ಕಮ್ಯಾಂಡ್ ಬರೆದಿದ್ದೀನಿ, ಇಂಟಿಗ್ರೇಟ್ ಇ ಎಕ್ಸ್ ಪಿ ಕಮ ವೈ ವಿತ್ ರೆಸ್ಪೆಕ್ಟ್ ವೈ ಇಂಟಿಗ್ರೇಟ್ ಮಾಡಿರೋದ್ರಿಂದ ಫಸ್ಟ್ ನಾನು ಇ ಎಕ್ಸ್ ಪಿ ಕಮ ವೈ ಲಿಮಿಟ್ ಎಲ್ಲಿಂದ ಎಲ್ಲಿಗೆ 0 to 2. ಸೊ ಇಂಟಿಗ್ರೇಟಿಂಗ್ ಒನ್ ಅಂದ್ರೆ ಫಸ್ಟ್ ಇಂಟಿಗ್ರೇಟ್ ಏನಿತ್ತು ಅದನ್ನ ವಿತ್ ರೆಸ್ಪೆಕ್ಟ್ ವೈ ಇಂಟಿಗ್ರೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಐ ಟು ಅಂತಂದ್ರೆ ಫಸ್ಟ್ ಐ ಒನ್ ಅನ್ನ ನಾನು ಅಗೇನ್ ಇಂಟಿಗ್ರೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಾಗಾಗಿ ಇಂಟಿಗ್ರೇಟ್ ಐ ಒನ್ ಕಾಮ, ಈಗ ಇಂಟಿಗ್ರ್ಯಾಂಟ್ ಏನಾಗುತ್ತೆ ಐ ಒನ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಲಿಮಿಟ್ ಎಲ್ಲಿಂದ ಎಲ್ಲಿಗೆ 0 to 1. ಸೊ ಇದೆರಡು ಕೂಡ ಔಟ್ಪುಟ್ ಡಿಸ್ಪ್ಲೇ ಆಗಬಾರ್ದು. ಸೊ ಆಗಿನ ಡಾಲರ್ ಇಂದ ಎಂಡ್ ಮಾಡಿದ್ದಾನೆ. ಸೊ ಆನ್ಸರ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಐ ಟು ಸ್ಟೋರ್ ಆಗಿರುತ್ತೆ. ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿಂಟ್ ದಿ ವ್ಯಾಲ್ಯೂ ಆಫ್ ಗಿವನ್ ಇಂಟಿಗ್ರಲ್ ಈಸ್ ಅಂತೆಲ್ಲ ಐ ಟು ಅಂತ ಕೊಟ್ರೆ ದಿ ಆನ್ಸರ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಗಿವನ್ ಇಂಟಿಗ್ರೇಟ್ ಈಸ್ 10/3 ಬರುತ್ತೆ. ಸಿಂಪಲ್ ಆಗಿದೆ ಪ್ರೋಗ್ರಾಮು. ಸೊ ನೀವು ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಸಾಲ್ವ್ ಮಾಡಬೇಕು ಅಂತಂದ್ರೆ ಎಕ್ಸ್ಪ್ರೆಷನ್ ಅನ್ನು ನೀವು ಚೇಂಜ್ ಮಾಡಬೇಕು. ಆ ಕ್ವಶನ್ ಅಲ್ಲಿ ಏನು ಇಂಟಿಗ್ರ್ಯಾಂಟ್ ಇರುತ್ತೋ ಅದನ್ನ ಇ ಎಕ್ಸ್ ಪಿ ಗೆ ಅಸೈನ್ ಮಾಡ್ತೀರಿ. ನೆಕ್ಸ್ಟ್ ಫಸ್ಟ್ ಇಂಟಿಗ್ರೇಟ್ ಮಾಡುವಾಗ ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ ಐ ಒನ್ ಗೆ ಅಸೈನ್ ಮಾಡ್ತಿರೋದನ್ನ, ವಿತ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಐ ಒನ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀತೀರಿ. ಓಕೆನಾ? ಇಲ್ಲಿ ಮಾತ್ರ ವೈ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ಲಿಮಿಟ್ ಏನಿರುತ್ತೋ ಅದನ್ನ ಅಲ್ಲೇ ಕೊಡ್ತೀರಿ. ಎಕ್ಸ್ ವ್ಯಾಲ್ಯೂ ಏನಿರುತ್ತೋ ಅದನ್ನ ಇಲ್ಲಿ ತಕ್ಕಂಗೆ ಲಿಮಿಟ್ ಇಲ್ಲಿ ಚೇಂಜ್ ಮಾಡ್ತೀರಾ. ಸೊ ಇದಿಷ್ಟು ಮಾಡಿದ್ರೆ ಪ್ರೋಗ್ರಾಮ್ ಕೋಡ್ ಇದಿಷ್ಟೇ, ಸಿಂಪಲ್ ಆಗಿದೆ. ದಿಸ್ ಕಂಪ್ಲೀಟ್ಸ್ ದಿ ಪ್ರೋಗ್ರಾಮ್ ಪಾರ್ಟ್ ಫಾರ್ ಸೆಕೆಂಡ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಏನಾದ್ರು ಡೌಟ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ಮಾಮೂಲಿ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಸೊ ಅದು ತಲೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಿ ಸೇಫ್ ಆ್ಯಂಡ್ ಹ್ಯಾಪಿ.